ನಮಗೆ ಯಾವ ದೇವರಾದರೂ ಕೈ ಬಿಟ್ಟಿದ್ನ ನಮ್ಮನ್ನ? ಇಲ್ಲ. ಯಾವ ದೇವರ ಕೃಪೆ ಆದರೂ ನಮಗೆ ಕಮ್ಮಿ ಆಯ್ತಾ? ಇಲ್ಲ. ನಮಗೆ ಮಧ್ಯದಲ್ಲಿ ಏನಾದರೂ ಅನ್ಯಾಯ ಆಯ್ತಾ? ಇಲ್ಲ. ನಮಗೆ ಏನಾಗಬೇಕು ಅದು ಆಗಿದೆ ಅಲ್ವಾ? ಸಾಕು, ನಮಗೆ ಇಷ್ಟೇ ಬೇಕಿದ್ದದ್ದು. ಎಮ್ ಎಲ್ ಎ ಆದದ್ದು ನಾನಂತೇಳಿ ಎಷ್ಟೊತ್ತಿಗೂ ಹೇಳಬೇಡಿ. ಎಮ್ ಎಲ್ ಎ ಆದದ್ದು ನೀವು ಕಾರ್ಯಕರ್ತರು ಮಾತ್ರ. ಎಮ್ ಎಲ್ ಎ ವರ್ಷ ಪ್ರತಿಯೊಬ್ಬ ಕಾರ್ಯಕರ್ತನು ಎಮ್ ಎಲ್ ಎ ಇಷ್ಟು ನೆನ್ಪಿಟ್ಕೊಂಡ್ರೆ ಆಯ್ತು. ಆಗಿರೋಣ. ಬೈಂದೂರು ಅಭಿವೃದ್ಧಿ ನಮ್ಮ ಕೈಯಲ್ಲಿದೆ. ಬೈಂದೂರಿನ ಅಭಿವೃದ್ಧಿ ನಮ್ಮ ಕೈಯಲ್ಲಿದೆ. ಬೈಂದೂರಿನ ಭವಿಷ್ಯ ನಮ್ಮ ಕೈಯಲ್ಲಿದೆ. ಇದಿಷ್ಟು ನೆನ್ಪಿಟ್ಕೊಳ್ಳುವ. ದೇವರ ಆಶೀರ್ವಾದ ನಮ್ಮಲ್ಲಿದೆ. ಸಂಘಟನೆ ಇನ್ನು ಗಟ್ಟಿ ಮಾಡುವ. ಬೈಂದೂರಿನ ಭವಿಷ್ಯವನ್ನು ನಾವೇ ನಿರ್ಮಾಣ ಮಾಡುವ. ಒಂದು ತರುಣ ಶಕ್ತಿ, ಒಂದು ಜನಸಾಗರ ಮನಸ್ಸು ಮಾಡಿದ್ರೆ 25 ದಿವಸ ಸಾಕಾಗ್ತದೆ ಅನ್ನೋದು ಪ್ರೂವ್ ಆಗಿದೆ. ಯಾವಾಗ ನಮ್ಮ ಹತ್ರ ನಾಮಿನೇಷನ್ ಹೊರಡಲಿಕ್ಕೆ ಜನಸಾಗರ ಬೈಂದೂರು ಸೇನೇಶ್ವರನ ಎದುರುಗಡೆ ಸೇರ್ತು, ಆಗ ನಮಗೊಂದಷ್ಟು ಜನ ಕೇಳಿದರು, ಲೀಡರ್ಸೇ ಇಲ್ಲಲ್ಲ ನಿಮ್ಮ ಹತ್ರ, ನೀವು ಹೇಗೆ ಚುನಾವಣೆ ಫೇಸ್ ಮಾಡ್ತೀರಿ ಅಂತ. ನಾವು ಅವತ್ತು ಹೇಳಿದ್ದೆವು, ನಮ್ಮ ಹತ್ರ ಕಾರ್ಯಕರ್ತರ ಸಾಗರ ಇದೆ, ನಮಗಿದೇ ಸಾಕು, ಲೀಡರ್ ಬೇಡ ಅಂತ. ಅವತ್ತು ಹೊರಟಂತ ನಮ್ಮ ಹುಚ್ಚು, ನಮ್ಮ ಕಾರ್ಯಕರ್ತರ ಜೋಶ್ ಅನ್ನುವಂಥದ್ದು ಮತಗಟ್ಟೆಯ ಬೂತ್ ಒಳಗಡೆ ನಮ್ಮ ಸ್ಪಿರಿಟ್ ಅನ್ನ ತುಂಬಿಸುವಲ್ಲಿವರೆಗೆ ಬಂದಿತ್ತು. ಇವತ್ತು ನಿನ್ನೆ ಇವತ್ತು ಹೊಡೆದಾಗಲೇ ಗೊತ್ತಾಯ್ತು ನಮ್ಮ ಕಾರ್ಯಕರ್ತರ ತಾಕತ್ತು ಏನು ಅಂತೇಳಿ ಹೇಳಿ. ಆ ದೇವರ ಆಶೀರ್ವಾದ, ಮೂಕಾಂಬಿಕೆ ಆಶೀರ್ವಾದ, ಬ್ರಹ್ಮಲಿಂಗನ ಆಶೀರ್ವಾದ, ಸೇನೇಶ್ವರನ ನಮಗೆ ಕೃಪೆ ಅನ್ನುವಂಥದ್ದು
ಕಾರ್ಯಕರ್ತನ ಹೋರಾಟ ಅನ್ನುವಂಥದ್ದು ವ್ಯರ್ಥ ಆಗಲಿಲ್ಲ. ನಮಗೆ ಹೋರಾಟದಲ್ಲಿ ವಿಷಯ ಇದ್ದದ್ದು ಇಷ್ಟೇ, ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಗಬಾರ್ದು, ನಮ್ಮ ಬೈಂದೂರಿನ ಅಭಿವೃದ್ಧಿ ತಡಿಬಾರ್ದು. ನಾವು ಹೊರಟದ ಒಂದು ಉದ್ದೇಶಕ್ಕೆ, ನಾವು ಹಿಂದುತ್ವದಲ್ಲಿ ಹಿಂದೆ ಬೀಳಬಾರ್ದು. ನಮ್ಮ ಬೈಂದೂರು ಅನ್ನುವಂಥದ್ದು ಅಷ್ಟೊಂದು ಒಳ್ಳೆ ಒಂದು ಕ್ಷೇತ್ರ. ಆಗಾಗ ನಾವು ನೋವು ಅನುಭವಿಸಿದ್ದೇವೆ, ಬೇಜಾರು ಅನುಭವಿಸಿದ್ದೇವೆ, ಇನ್ನು ಮೇಲೆ ನೋವು ಆಗ್ಲಿಕ್ಕಿಲ್ಲ ಅಂತೇಳಿ ಹೇಳಿ ಹೊರಟಿದ್ ನಾವು. ನಮ್ಗೆ ಯಾವ ದೇವರಾದ್ರೂ ಕೈ ಬಿಟ್ಟಿದ್ನ ನಮ್ಮನ್ನ? ಯಾವ ದೇವರ ಕೃಪೆ ಆದ್ರೂ ನಮಗ್ ಕಮ್ಮಿ ಆಯ್ತಾ? ನಮಗ ಮಧ್ಯದಲ್ಲಿ ಏನಾದ್ರೂ ಅನ್ಯಾಯ ಆಯ್ತಾ? ನಮಗೆ ಏನಾಗಬೇಕು ಅದು ಆಗಿದೆಯಲ್ವಾ? ಸಾಕು, ನಮಗೆ ಇಷ್ಟೇ ಬೇಕಿದ್ದದ್ದು. ಎಮ್ ಎಲ್ ಎ ಆದದ್ದು ನಾನಂತೇಳಿ ಎಷ್ಟೊತ್ತಿಗೆ ಹೇಳಬೇಡಿ, ಎಮ್ ಎಲ್ ಎ ಆದದ್ದು ನೀವು ಕಾರ್ಯಕರ್ತರು ಮಾತ್ರ. ಎಮ್ ಎಲ್ ಎ ಆದ ವರ್ಷ ಪ್ರತಿಯೊಬ್ಬ ಕಾರ್ಯಕರ್ತನು ಎಮ್ ಎಲ್ ಎ, ಇಷ್ಟು ನೆನ್ಪಿಟ್ಕೊಂಡ್ರೆ ಆಯ್ತು. ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಪ್ರತಿ ಬೂತು ಪ್ರತಿ ಮನೆಯಲ್ಲಿ ಏನು ಸಮಸ್ಯೆ ಆದದಿದ್ರು ಅಲ್ಲಿ ಹೋಗಿ ನಾನು ಕೇಳಬೇಕು, ನಾನು ಅದನ್ನ ಪರಿಹಾರ ಮಾಡಬೇಕು. ಎಲ್ಲೇ ಅನ್ಯಾಯ ನಡೀತಾ ಇದ್ರು ಪ್ರತಿ ಕಾರ್ಯಕರ್ತನು ಅಲ್ಲಿ ಹೋಗಬೇಕು, ಅಲ್ಲಿ ಪರಿಹಾರ ಮಾಡಬೇಕು. ಇಷ್ಟು ತಾಕತ್ತು ನಮ್ಮ ಕಾರ್ಯಕರ್ತರಿಗೆ ಬಂದಿದೆ. ಇಡೀ ರಾಜ್ಯದಲ್ಲಿ ಏನು ಬೇಕಿದ್ರೆ ಆಗಿರ್ಬೋದು, ಯಾವ ವೇವ್ ಬೇಕಿದ್ರು ಬಂದಿರ್ಬೋದು, ಆದ್ರೆ ಬೈಂದೂರಿನಲ್ಲಿ ನಿಂತದ್ದು ಕಾರ್ಯಕರ್ತರ ವೇವ್, ಕಾರ್ಯಕರ್ತರ ಹೋರಾಟ. ಇನ್ನು 5 ವರ್ಷ ನಮ್ಮ ಕೈಯಲ್ಲಿದೆ. ಬೈಂದೂರು ಏನಾಗಬೇಕು ಅಂತ ನಾವು ಕನಸು ಕಟ್ಟಿದ್ದೇವೆ, ಅದರಲ್ಲಿ ಯಾವ ಒಂದು ಹೆಜ್ಜೆ ಹಿಂದೆ ಬರಲಿಕ್ಕಿಲ್ಲ. ಅದು ಏನಾಗಬೇಕು ಅದು ದೇವ್ರು ನೋಡ್ಕೋತಾನೆ. ಇಲ್ಲಿ ಅಂತ ಇಲ್ಲಿವರೆಗೆ ತಂದ ದೇವರಿಗೆ ನಾಳೆ ಏನು ಮಾಡಬೇಕಂತ ಗೊತ್ತಿರೋದಿಲ್ವಾ? ಏನಾದರೂ ದೇವ್ರು ಮಾಡ್ತಾನೆ. ನಾವು ಮಾತ್ರ ಬೈಂದೂರನ್ನು ಮತ್ತು 10 ಹೆಜ್ಜೆ ಮುಂದಕ್ಕೆ, ಮತ್ತು 100 ಹೆಜ್ಜೆ ಮುಂದಕ್ಕೆ ತೊಗೊಂಡೋಗೋಣ. ಎಲ್ಲರ ಪ್ರೀತಿ ಸಹಕಾರ ಹೀಗೆ ಇರಲಿ. ನಿಮ್ಮ ಹೋರಾಟ ಅನ್ನುವಂಥದ್ದು ಇಲ್ಲಿವರೆಗೆ ವ್ಯರ್ಥ ಆಗಲಿಲ್ಲ, ಇನ್ನು ಮುಂದೆಯೂ ವ್ಯರ್ಥ ಆಗೋದಿಲ್ಲ. ಜನ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ, ಕರೆಕ್ಟ್ ಅಲ್ವಾ? ಜನ ನಮ್ಮನ್ನು ಅಕಸ್ಮಾತ್ ನಮ್ಮನೆ ಮಗ ನಮ್ಮನೆ ಹುಡುಗ ನಮ್ಮ ಕಾರ್ಯಕರ್ತ ಅಂತ ಪ್ರೀತಿ ಮಾಡದೇ ಇದ್ರೆ ಈ 25 ದಿವಸದ ಹೋರಾಟದಲ್ಲಿ ಇಷ್ಟು ದೊಡ್ಡ ಲೀಡ್ ಅಂತೇಳಿ ಹೇಳಿದ್ರೆ ಏನಾದರೂ ಕಮ್ಮಿ ಆದಾಗ ತಗೊಳ್ಳೋದು, ನಮಗೇನಾದರೂ ಕಮ್ಮಿ ಆಗಿದೆಯಾ? ವಾಪಸ್ ಯಾವ್ದಾದ್ರೂ ಆಚೆ ಹೋದದ್ದಿದ್ರೆ, ಯಾವ್ದಾದ್ರೂ ಆಚೆ ಹೋದದ್ರಿಂದ ಇಲ್ಲೇನಾದ್ರೂ ಕಮ್ಮಿ ಆಯ್ತಾ? ಮತ್ ನಾವು ಆ ವಿಷಯದಲ್ಲೇ ಇಲ್ಲಲ್ಲ. ಸೊ ಇಲ್ಲಿ ಏನಿದೆ, ಇಲ್ಲಿ ಏನಿದೆ, ಇಲ್ಲಿ ಏನಿದೆ ಅದಿಷ್ಟು ಶುದ್ಧ ಇದೆ. ಈಗ ಇಲ್ಲಿ ಏನಿದೆ ಅದು ಕ್ಲೀನ್ ಇದೆ. ಎಸ್, ಇದನ್ನೇ ಒಳ್ಳೆ ರೀತಿಯಲ್ಲಿ ಕಟ್ಕೊಂಡು ಹೋಗುವ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಹೋರಾಟ ಇಲ್ಲಿವರೆಗೆ ಬಂದಿದೆ. ದೇವರ ಆಶೀರ್ವಾದ ನಮ್ಮಲ್ಲೇ ಇದೆ. ಆದರೆ ಎಷ್ಟೊತ್ತಿಗೂ ನಮಗೆ ನೆನಪಿರಬೇಕು, ಕಾರ್ಯಕರ್ತ ಹೋರಾಟಗಾರನಿಗೆ ಆಗಿರೋಣ. ಬೈಂದೂರು ಅಭಿವೃದ್ಧಿ ನಮ್ಮ ಕೈಯಲ್ಲಿದೆ. ಬೈಂದೂರಿನ ಅಭಿವೃದ್ಧಿ ನಮ್ಮ ಕೈಯಲ್ಲಿದೆ, ಬೈಂದೂರಿನ ಭವಿಷ್ಯ ನಮ್ಮ ಕೈಯಲ್ಲಿದೆ. ಇದಿಷ್ಟು ನೆನ್ಪಿಟ್ಕೊಳ್ಳುವ. ದೇವರ ಆಶೀರ್ವಾದ ನಮ್ಮಲ್ಲಿದೆ. ಸಂಘಟನೆ ಇನ್ನು ಗಟ್ಟಿ ಮಾಡುವ, ಬೈಂದೂರಿನ ಭವಿಷ್ಯವನ್ನು ನಾವೇ ನಿರ್ಮಾಣ ಮಾಡುವ. ಒಂದು ತರುಣ ಶಕ್ತಿ, ಒಂದು ಜನಸಾಗರ ಮನಸ್ಸು ಮಾಡಿದರೆ 25 ದಿವಸ ಸಾಕಾಗ್ತದೆ ಅನ್ನೋದು ಪ್ರೂವ್ ಆಗಿದೆ. ಇನ್ನು ಮಾಡ್ಬೋದು. ಒಂದೇ ಒಂದು ಅನ್ಯಾಯ ನಡೆದಿದೆ ಅಂತ ಆಗ್ಬಾರ್ದು. ಈ ಮಾತಿಗೆ ನಾವು ಬದ್ಧ ಇರೋಣ. ನಮಗೆ ದೇವರ ಆಶೀರ್ವಾದ ಇದೆ.